ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಈಗ ರಾಜಕೀಯವಾಗಿ ಫೈಟ್ ಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಮಾಡಕ್ ಮುಂದಾಗ್ತಾ ಇದೆ ಇನ್ನೊಂದು ಕಡೆಗೆ ರಾಷ್ಟ್ರಪತಿಯ ಅಂಗಳಕ್ಕೂ ಕೂಡ ಹೋಗೋಕೆ ಈಗ ಮುಂದಾಗಿದೆ ಕಾಂಗ್ರೆಸ್ ಹಾಗಿದಾಗ ಏನ್ ಬೆಳವಣಿಗೆ ನೋಡಿ ಪ್ರಾಸಿಕ್ಯೂಷನ್ ಇಂದ ಸರ್ಕಾರ ಶೇಖ್ ಶೇಕ್ ರಾಷ್ಟ್ರಪತಿ ಭವನಕ್ಕೆ ಹೋಗಲು ಕೈ ನಿರ್ಧಾರ ಮೂಡಾ ಬಲೆ ಬಿಡಿಸಿಕೊಳ್ತಾರಾ ಸಿಎಂ ರಾಜಕೀಯವಾಗಿ ಭಾರೀ ಕುತೂಹಲ ಹಾಗೂ ಮಹತ್ವ ಪಡೆದುಕೊಂಡಿರುವ ಮೂಡಾ ಸೈಟ್ ಹಂಚಿಕೆ ಪ್ರಕರಣ ಸಿದ್ದರಾಮಯ್ಯಗೆ ಕಂಟಕವಾಗಿ ಪರಿಣಮಿಸಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸರ್ಕಾರದ ಬುಡ ಅಲುಗಾಡಿಸುವಂತೆ ಮಾಡಿದೆ ಒಂದ್ ಕಡೆ ಕಾನೂನು ಸಂಘರ್ಷ ಮತ್ತೊಂದು ಕಡೆ ವಿಪಕ್ಷಗಳಿಂದ ರಾಜೀನಾಮೆ ಪಟ್ಟು ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಸದ್ಯದ ಕುತೂಹಲ ಸಿಎಂ ರಾಜ್ಯಪಾಲರ ನಡುವೆ ಪ್ರಾಸಿಕ್ಯೂಷನ್ ಫೈಟ್ ತಾರಕಕ್ಕೇರಿದ ಬೆನ್ನಲ್ಲೇ ಹೋರಾಟ ತೀವ್ರಗೊಳಿಸಲು ಕಾಂಗ್ರೆಸ್ ಮುಂದಾಗಿದೆ ಕಾನೂನು ಸಂಘರ್ಷ ಅಷ್ಟೇ ಅಲ್ಲ ದೆಹಲಿ ಮಟ್ಟದಲ್ಲೂ ಸಮರಕ್ಕೆ ಕೈಪಡೆ ಮುಂದಾಗಿದೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ಭವನಕ್ಕೆ ಹೋಗಲು ತೀರ್ಮಾನಿಸಲಾಗಿದೆ ಗವರ್ನರ್ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ನೀಡಲು ನಿರ್ಧರಿಸಲಾಗಿದೆ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳಲಿದೆ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಪಾಲರ ನಡೆ ಪ್ರಜಾಪ್ರಭುತ್ವದ ಕಗ್ಗುಲೆ ಇಲ್ಲ ಸಲ್ಲದ ಆರೋಪ ಮಾಡಲು ಹೊರಟಿದ್ದಾರೆ ಶಾಂತಿಯುತ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೊಟ್ಟ ಮುಖಂಡರುಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳಿಸ್ಕೊಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಒಂದು ದೊಡ್ಡ ಸರ್ಕಾರನ ಇಶ್ಯೂ ಇಲ್ಲದೆ ಹೋದನ್ನ ಇಶ್ಯೂ ಮಾಡಕ್ಕೆ ಇವತ್ತು ಹೊರಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು ಶಾಂತಿ ಮಾಡಬೇಕು ಕೆಲವು ಕಿಡಿಗೇಡಿಗಳು ಕೆಲವರು ಬಂದು ಮಿಕ್ಸ್ ಮಾಡಿಕೊಂಡು ಲಾಂಡರ್ ಗೃಹ ಸಚಿವ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಪ್ರಾಸಿಕ್ಯೂಷನ್ ಸಂಬಂಧ ಮುಂದಿನ ನಡೆ ಬಗ್ಗೆ ಚರ್ಚೆ ನಡೆಸಿದ್ರು ರಾಜ್ಯಪಾಲರ ನಡೆ ವಿರುದ್ಧ ಕಿಡಿಕಾರಿದ್ರು ಅನವಶ್ಯಕವಾಗಿ ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ನಮ್ಮ ಸರ್ಕಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ನಮ್ಮ ಆಪಾದನೆ ಇದೆ ಅದಕ್ಕೆ ಅದಕ್ಕೆ ಪೂರಕವಾಗಿ ಗವರ್ನರ್ ಅವರು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ರೀತಿ ಗವರ್ನರ್ ಸ್ಥಾನ ಏನಿದೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅದು ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ದಿ ಸ್ಟೇಟ್ ಅವರು ಅದನ್ನು ಬಿಟ್ಟು ಬೇರೆ ಎಲ್ಲನೂ ಮಾಡ್ತಾರೆ ಅದು ಆಗಬಾರ್ದು ಅನ್ನೋದೇ ಭಾಳ ಜನ ಇವನ್ ಜಡ್ಜಸ್ಗಳು ಕೂಡ ಕಾಮೆಂಟ್ ಮಾಡಿದ್ದಾರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಶೇಕ್ ಆಗಿರೋದು ನಿಜ ರಾಜ್ಯಪಾಲರು ಪ್ರಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರೋದಂತೂ ಸುಳ್ಳಲ್ಲ ಇದನ್ನು ಸ್ವತಃ ಗೃಹ ಸಚಿವ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಶೇಕ್ ಆಗಿರೋದು ಹೌದು ಇಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದಂತಾಗತ್ತೆ ಇದನ್ನು ನಾವು ಸರಿಪಡಿಸಿಕೊಂಡು ಆಡಳಿತ ಮುಂದುವರಿಸ್ತೀವಿ ಎಂದಿದ್ದಾರೆ ಕಾನೂನು ಸಮರ ಮುಂದುವರಿಸಿಕೊಂಡೇ ಆಡಳಿತ ನಡೆಸ್ತೀವಿ ಎಂದಿದ್ದಾರೆ ಆದರೆ ಖಂಡಿತವಾಗಿ ನಾವು ಅದನ್ನ ಸರಿ ಸರಿಪಡಿಸ್ಕೊಂಡು ಆಡಳಿತವನ್ನ ಮುಂದುವರಿಸುತ್ತೇವೆ ಒಂದು ಲೀಗಲ್ ಬ್ಯಾಟಲ್ ಮಾಡಿದ್ರು ಲೀಗಲ್ ಟೀಮ್ ಮಾಡ್ಕೊಂಡು ಹೋಗುತ್ತೆ ಇನ್ನು ಮಿಕ್ಕಿದ್ದು ನಾವು ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ನಿನ್ನೆ ಚರ್ಚೆ ಮಾಡಿದ್ದೇವೆ ಮಾಡ್ತೇವೆ ಅದು ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಸಿಎಂ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸಿದ್ದರಾಮಯ್ಯಗೆ ಸಂಕಷ್ಟಕ್ಕೆ ದೂಡಿದೆ ಆದೇಶ ಪ್ರಶ್ನಿಸಿ ನಾಳೆ ಹೈಕೋರ್ಟ್ನಲ್ಲಿ ಪಿಟಿಷನ್ ಹೂಡೋದ್ರ ಜೊತೆಗೆ ರಾಷ್ಟ್ರಪತಿಗಳ ಅಂಗಳಕ್ಕೂ ಹೋಗಲು ತೀರ್ಮಾನಿಸಲಾಗಿದೆ ಅಷ್ಟೇ ಅಲ್ಲ ಸುಪ್ರೀಂಕೋರ್ಟ್ ಕದ ತಟ್ಟುವ ಚಿಂತನೆಯೂ ನಡೆದಿದೆ ಹೈಕೋರ್ಟ್ಗೆ ಅರ್ಜಿ ಹಾಕಬೇಕು ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕೆ ಎಂಬ ಬಗ್ಗೆ ಭಿನ್ನ ಅಭಿಪ್ರಾಯ ವ್ಯಕ್ತವಾಗಿದೆ ಕಾನೂನು ಸಮರ್ಧ ಕುರಿತು ಸಿಎಂ ಕಾನೂನು ತಜ್ಞರು ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ ನಡೆಸಿದೆ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ನೇತೃತ್ವದಲ್ಲಿ ಸಭೆ ನಡೆದಿದೆ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅರ್ಜಿ ಹಾಕುವುದರಿಂದ ರಾಜಕೀಯವಾಗಿಯೂ ಕೂಡ ಅನುಕೂಲ ಎಂಬ ಚರ್ಚೆ ನಡೆದಿದೆ ಗುರುವಾರ ಶಾಸಕಾಂಗ ಸಭೆ ಕರೆದ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ನಿಂದ ಸರ್ಕಾರದಲ್ಲಿ ತಲ್ಲಣ ಮೂಡಿಸಿದೆ ತನಿಖೆಯ ಆದೇಶದಿಂದ ಸಿಎಂ ರಾಜ್ಯಪಾಲರ ನಡುವೆ ಕಾನೂನಿನ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಗುರುವಾರ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಶಾಸಕರಿಗೆ ಪ್ರಕರಣದ ಬಗ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಒಟ್ನಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧ ರಾಜಕೀಯ ಸಮರ ಕಾನೂನು ಸಮರ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಇಂಡಿ ಒಕ್ಕೂಟದ ಬೆಂಬಲದೊಂದಿಗೆ ರಾಷ್ಟ್ರ ಮಟ್ಟದಲ್ಲೂ ಹೋರಾಟಕ್ಕೆ ಪ್ಲಾನ್ ಮಾಡಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಗವರ್ನರ್ ವರ್ಸಸ್ ಗವರ್ಮೆಂಟ್ ಫೈಟ್ ಜೋರಾಗಿದೆ ನಾನೇ ಯಾಕೆ ರಾಜೀನಾಮೆ ಕೊಡ್ಲಿ ನೀವೇ ಕೊಡಿ ಎನ್ನುವಂಥ ಸವಾಲನ್ನು ಕೂಡ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಹಾಕಿದ್ದಾರೆ ಒಂದು ಹಂತದಲ್ಲಿ ಇಡೀ ಪ್ರಕರಣವನ್ನು ದೆಹಲಿ ಅಂಗಳಕ್ಕೆ ಕೊಂಡೊಯ್ದು ಅಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ದೂರು ಕೊಡುವ ಬಗ್ಗೆಯೂ ಕೂಡ ಚರ್ಚೆ ಕೂಡ ನಡೆದಿದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗೌರ್ಮೆಂಟ್ ನಡುವಿನ ಸಂಘರ್ಷ ಮತ್ತಷ್ಟು ಜೋರಾಗುವ ಲಕ್ಷಣವಂತೂ ಕಾಣಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಂಗಳೂರು